ರಾಜಸ್ಥಾನದ ಒಂದು ಪುಟ್ಟ ಹಳ್ಳಿಯಲ್ಲಿ ಒಂದು ದಂಪತಿಗಳಿಗೆ ಒಂದು ಗಂಡು ಮಗು ಆಯಿತು. ಅವರಿಗೆ ತುಂಬಾ ಖುಷಿಯಾಯಿತು. ಮಗ ಹುಟ್ಟಿದ ಖುಷಿಗೆ ಒಂದು ಸಮಾರಂಭವನ್ನ ಆಯೋಜಿಸಿದರು. ಸಮಾರಂಭದಲ್ಲಿ ಇಡೀ ಊರಿನವರೇ ಬಂದಿದ್ರು, ಮತ್ತೆ ಒಬ್ಬ ಋಷಿಮುನಿ ಕೂಡ ಬಂದ್ರು. ದಂಪತಿಗಳಿಬ್ಬರು ಋಷಿಮುನಿಯಲ್ಲಿ ಕೇಳಿಕೊಂಡ್ರು ತನ್ನ ಮಗನಿಗೆ ನಾಮಕರಣ ಮಾಡಲಿ ಅಂತ. ಋಷಿಮುನಿ ಆ ಮಗುವತ್ರ ಹೋಗಿ ತೊಟ್ಲಿಂದ ಮಗುನ ಎತ್ಕೊಂಡ್ರು, ಮತ್ತೆ ಹೇಳಿದ್ರು, ಆ ದೇವರ ಕೃಪೆಯಿಂದ ನಿಮಗೆ ಈ ಬಾಲಕನ ಜನನವಾಗಿದೆ. ಇವನ ಹೆಸರು ನೋಡೋದಕ್ಕೆ ಚೆನ್ನಾಗೇ ಇದ್ದಾನೆ, ಅವನು ತಿನ್ನೋದ್ರಲ್ಲೂ ಗಮನ ಹರಿಸ್ತಿದ್ದಾನೆ, ಅದಕ್ಕೆ ಇವನ ಹೆಸರು ಇವತ್ತಿನಿಂದ ಭೀಮಾ. ದಂಪತಿಗಳು ಖುಷಿಯಾದ್ರು, ಮತ್ತೆ ಋಷಿಮುನಿ ಹತ್ರ ಆಶೀರ್ವಾದ ತಗೊಂಡ್ರು. ಮತ್ತೆ ಈ ಬಾಲಕ ದೊಡ್ಡವನಾಗ್ತಾ ಇದ್ದ. ಮತ್ತೆ ಋಷಿಮುನಿ ಹೇಳ್ದ ಹಾಗೆ ಬಲವಾನ್ಗೆ ತನ್ನ ಹಸಿವು ಜಾಸ್ತಿ ಆಗ್ತಾ ಹೋಯ್ತು. ಆದರೆ ಬಲವಾನ್ ತುಂಬಾ ಸೋಂಬೇರಿಯಾಗಿದ್ದ, ಚೆನ್ನಾಗಿ ತಿಂತಿದ್ದ, ಮಲ್ಕೊಂಡ್ ಬಿಡ್ತಿದ್ದ. ಬಲವಾನ್ ಅವರಮ್ಮ ಸ್ವಲ್ಪ ಬೇಸರಗೊಂಡಿದ್ರು. ಬೇರೆ ಮಕ್ಕಳ ತರ ಬಲವಾನ್ ಆಟ ಆಡೋದೇ ಇಲ್ವಲ್ಲ ಇವನು ಅಂತ. ಬಲವಾನ್ ಈಗ ದೊಡ್ಡವನಾದ, ತುಂಬಾ ದೊಡ್ಡ ಹೊಟ್ಟೆಯವನಾಗಿದ್ದ. ಆದರೆ ತನ್ನ ಮೇಲೆ ತನಗೆ ಅಭಿಮಾನ ಚೆನ್ನಾಗಿ ಜೋರಾಗೇ ಇತ್ತು. ಮತ್ತೆ ಬೇರೆಯವ್ರನ್ನ ತನಗೆ ಹೋಲಿಸ್ಕೋತಾನೇ ಇರಲಿಲ್ಲ. ತನ್ನ ಹೆಸರು ಮೇಲೆ ತನಗೆ ಗೌರವ ಇತ್ತು. ಒಂದು ದಿನದ ವಿಚಾರ, ಬಲವಾನ್ ಮತ್ತು ತನ್ನ ಸ್ನೇಹಿತರು ಒಂದು ನದಿ ಹತ್ರ ಕೂತಿದ್ರು. ಆಗ ಒಬ್ಬ ರಾಜದೂತ ಬಂದ. ಕೇಳಿ ಕೇಳಿ ಕೇಳಿ, ರಾಜಮಾತೆ ದೇವಯಾನಿಯ ಸಂದೇಶವೂ ಬಂದಿದೆ. ಮುಂದಿನ ವಾರ ರಾಜಕುಮಾರಿಯ ಸ್ವಯಂವರವು ಏರ್ಪಡಿಸಲಾಗಿದೆ. ಸ್ವಯಂವರಕ್ಕೆ ಬರುವುದಕ್ಕೆ ರಾಜ್ಯದ ಎಲ್ಲಾ ಯುವಕರಿಗೂ ಆಮಂತ್ರಣವಿದೆ. ಸ್ವಯಂವರದ ಮೊದಲ ಆದ್ಯತೆ ಬೋಲಾ ಪೈಲ್ವನನ್ನ ಸೋಲಿಸದವನಿಗೆ. ಸ್ವಯಂವರದ ಬಗ್ಗೆ ಕೇಳುತ್ತಿದ್ದ ಹಾಗೆ ಬಲವಾನ್ ಮತ್ತು ಅವನ ಸ್ನೇಹಿತನಿಗೆ ತುಂಬಾ ಖುಷಿಯಾಯ್ತು. ನಾನೊಬ್ಬ ಸಾಕು ಅವನನ್ನ ಹೊಡೆದು ಉರುಳಿಸೋದಕ್ಕೆ. ಎಷ್ಟು ವರ್ಷಗಳಿಂದ ನಾನು ಕುಸ್ತಿ ಕಲಿತಾ ಇದ್ದೀನಿ ಗೊತ್ತಾ? ನಾನಂತೂ ಹೋದ್ಸಲ ಆಡಿದ ಕುಸ್ತಿಲ್ ತುಂಬಾ ಜನ ಸೋಲಿಸಿದ್ದೆ ಗೊತ್ತಾ? ನಿಮ್ಮಿಬ್ರಿಂದ ಈ ಯುದ್ಧವನ್ನು ಗೆಲ್ಲೋದಕ್ಕೆ ಸಾಧ್ಯ ಅಂದ್ರೆ ನನ್ನಿಂದಲೂ ಸಾಧ್ಯ. ನನ್ನ ಹೆಸರೇ ಭೀಮಾ, ಈ ಸ್ವಯಂವರ ನಾನೇ ಗೆಲ್ತೀನಿ. ಬಲವಾನ್ ಕಲ್ಪನೆಯಲ್ಲಿ ಮುಳುಗ್ಬಿಟ್ಟ ಸ್ವಯಂವರವನ್ನ ಗೆಲ್ಲೋ ಅಂತದ್ರಲ್ಲಿ. ತಾನು ಮನೆಗ್ ಬಂದ, ತನ್ನ ತಾಯಿಗೆ ಹೇಳ್ದ, ನಾನು ಸ್ವಯಂವರದಲ್ಲಿ ಭಾಗಿಯಾಗ್ತೀನಿ ಅಂತ. ತಾಯಿ ಖುಷಿಯಾದ್ರು, ಯಾಕಂದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಸ್ವಯಂವರದ ಮೊದಲನೇ ನಿಯಮ ಕುಸ್ತಿ ಅಂತ. ಸ್ವಯಂವರದ ದಿನ ಬಂತು. ಭೋಲಾ ಪೈಲ್ವಾನ್ ಅಲ್ಲಿಗೆ ಬಂದ. ಭೋಲಾ ಒಬ್ಬ ವಿಶಾಲ ದೇಹಿಯಾಗಿದ್ದ. ಆಗ ಬಲವಾನ್ಗೆ ಒಂದ್ ಸ್ವಲ್ಪ ಗಾಬರಿಯಾಯ್ತು. ಅವನು ತನ್ನ ಸ್ನೇಹಿತರಿಗೆ ಗರ್ವದಿಂದ ಹೇಳ್ಕೊಂಡ್ ಬಿಟ್ಟಿದ್ದ. ಆದ್ರೆ ಈಗೇನ್ ಮಾಡೋದು? ಭೋಲಾ ಪೈಲ್ವಾನ್ ಅಂತೂ ತುಂಬಾನೇ ಶಕ್ತಿವಂತನಾಗಿದ್ದ. ಬಲವಾನ್ ಯೋಚನೆ ಮಾಡ್ದ, ನಾನೇನಾದ್ರೂ ಹಿಂದೆ ಸರಿದು ಬಿಟ್ರೆ ನನ್ನ ಸ್ನೇಹಿತರೆಲ್ಲ ಆಡ್ಕೊಂಡ್ ನಗ್ತಾರೆ ಅಂತ. ಅದಕ್ಕೆ ಅವನು ಅಖಾಡದ ಕಡೆಗೆ ಹೋದ. ಮತ್ತೆ ಅನೌನ್ಸ್ಮೆಂಟ್ ಶುರುವಾಯ್ತು, ಪೈಲ್ವಾನ್ ಬಲವಾನ್ ಬರ್ತಿದ್ದಾರೆ ಅಂತ. ಕುಸ್ತಿ ಶುರುವಾಯ್ತು. ಬಲವಾನ್ ತನ್ನ ಕೈಯನ್ನು ತನ್ನ ಭುಜದ ಮೇಲೆ ಇಡ್ತಿದ್ದ ಹಾಗೇನೆ ಭೋಲಾ ಪೈಲ್ವಾನ್ ಅವನನ್ನ ಈಸಿಯಾಗಿ ಎತ್ತಿ ಎಸ್ದ್ಬಿಟ್ಟ. ಬಲವಾನ್ ಪ್ರಜ್ಞೆ ತಪ್ಪ ಹೋದ. ಬಲವಾನ್ನ ಸ್ನೇಹಿತರು ಅವನನ್ನ ಎಬ್ಸೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ರು. ಆದ್ರೆ ಅವನು ಎದ್ದೊಳ್ಳೇ ಇಲ್ಲ. ಬಲವಾನ್ಗೆ ತನ್ನ ಮೇಲಿನ ಅತಿಯಾದ ನಂಬಿಕೆ ತನಗೆ ಕುತ್ತಾಯ್ತು. ಅವನಿಗೆ ಅನಿಸ್ತಿತ್ತು, ನನ್ನ ಹೆಸರು ಬಲವಾನ್ ಆಗಿರೋದ್ರಿಂದ ನಾನು ಎಲ್ಲರಿಗಿಂತ ಶಕ್ತಿವಂತ ಅಂತ ಅನ್ಕೊಂಡಿದ್ದ. ಆದ್ರೆ ಆ ರೀತಿ ಯಾವಾಗ್ಲೂ ಆಗೋದಿಲ್ಲ. ಅದಕ್ಕೆ ಹೇಳೋದಲ್ವಾ, ಹೆಸರು ಮಾತ್ರ ದೊಡ್ಡದು, ಕಾರ್ಯ ಮಾತ್ರ ಶೂನ್ಯ. ಹಾಯ್, ನಾನು ಶೈನಿ. ನೀವ್ ನನ್ನನ್ನ ಹೀಗೆ ನೋಡೋಕ್ ಇಷ್ಟಪಟ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಮತ್ತೆ ಹಾ, ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.